ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಕೋರ್ಟ್ ಆವರಣದ ಬಾರ್ ಅಸೋಸಿಯೇಷನ್ನಲ್ಲಿ ಮತಯಾಚನೆ ನಡೆಸಿದ್ದಾರೆ. ವಕೀಲರ ಸಂಘದಿಂದ ರಾಧಾಕೃಷ್ಣ ದೊಡ್ಡಮನಿಗೆ ಬೆಂಬಲ ವ್ಯಕ್ತವಾಗಿದೆ. ರಾಧಾಕೃಷ್ಣ ಅವರಿಗೆ ಪ್ರಿಯಾಂಕರ್ಗೆ ಶರಣ ಪ್ರಕಾಶ್ ಪಾಟೀಲ್ ಸಾಥ್ ಕೊಟ್ಟಿದ್ದಾರೆ. ವಕೀಲರ ಸಂಘದಿಂದ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿಗೆ ಸನ್ಮಾನವೂ ಕೂಡ ಈಗಾಗಲೇ ಅನೇಕ ಹಳ್ಳಿಗಳಲ್ಲೂ ಕೂಡ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ ರಾಧಾಕೃಷ್ಣ ದೊಡ್ಡಮನಿ. ಇಡೀ ಕಲಬುರಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಿಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ. ನಾನಾ ಭಾಗಗಳಲ್ಲಿ ಸಂಚರಿಸಿ ಭೇಟಿಯಾಗಿ ಅವರ ಮನವಿಯನ್ನು, ಅವರ ಬೇಡಿಕೆಯನ್ನು, ಅಂದರೆ ಮತಯಾಚನೆ ಮಾಡಬೇಕು ನಮ್ಮ ಪರವಾಗಿ ಎನ್ನುವ ಮನವಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಕಲಬುರಗಿಯ ಬಾರ್ ಅಸೋಸಿಯೇಷನ್ ಅಂದರೆ ವಕೀಲರ ಸಂಘದ ಜೊತೆ ಇವತ್ತು ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಇವತ್ತು ಸಚಿವದ್ವಯರಿಬ್ಬರೂ ಕೂಡ ಅಂದರೆ ಪ್ರಿಯಾಂಕ್ ಖರ್ಗೆ ಹಾಗೂ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ವಕೀಲರೆಲ್ಲರೂ ಕೂಡ ನಾವು ನಿಮಗೆ ಸಪೋರ್ಟ್ ಮಾಡೇ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ತಮಗೆ ಗೊತ್ತಿರೋ ಹಾಗೆ 2021 ಹೊಸಪೇಟಿನ ಕೋರ್ಟ್ ಹೊರಗಡೆ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಮರಣಾಂತಕ ಹಲ್ಲೆಯಾಗಿ ಒಬ್ಬ ವಕೀಲ ಅಲ್ಲೇ ಮರ್ಡರ್ ಆಯಿತು ಹೊರಗಡೆ ಕೋರ್ಟ್ ಹೊರಗಡೆ. ಅದಾದಮೇಲೆ ಸಾಕಷ್ಟು ನಮ್ಮ ವಕೀಲರು ರಾಜ್ಯಾದ್ಯಂತ ಪ್ರೊಟೆಸ್ಟ್ ಮಾಡಿ ಸರ್ಕಾರದ ಕಣ್ಣು ತೆರೆಯೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಹಿಂದಿನ ಸರ್ಕಾರದಲ್ಲಿ ಆ ಕೆಲಸ ಆಗಿಲ್ಲ. ನಮ್ಮ ಪ್ರಣಾಳಿಕೆಯನ್ನು ತಾವು ನೋಡಿದ್ರೆ ವಕೀಲರಿಗೆ ಮೊದಲನೇ ಗ್ಯಾರಂಟಿ ನಮ್ದೇನಿತ್ತು, ನಾವು ಕರ್ನಾಟಕ ಪ್ರೊಹಿಬಿಷನ್ ಆಫ್ ವೈಲೆನ್ಸ್ ಅಗೇನ್ಸ್ಟ್ ಅಡ್ವೊಕೇಟ್ಸ್ ಬಿಲ್ಲನ್ನು ನಾವು ತರ್ತೀವಿ ಅಂತ ನಮ್ದಿತ್ತು. ನಾವು ಬಂದು 8 ಒಳಗಡೆ ನಾವು ಆ ಕೆಲಸವನ್ನು ಮಾಡಿ ಇವತ್ತು ನಮ್ಮ ಇಡೀ ವಕೀಲರ ಸಮುದಾಯಕ್ಕೆ, ಅವರ ಸಂರಕ್ಷಣೆಗೆ ನಾವು ಮುಂದಾಗಿದ್ದೇವೆ, ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದ್ದು ನಾನು ಹೇಳ್ತೇನೆ. ಈಗಾಗಲೇ ಅನಂತ್ ಪಾಟೀಲ್ ಸರ್ ಸುದೀರ್ಘವಾಗಿ ಮಾತನಾಡಿ ಅವ್ರು ಹೇಳಿದ್ರು ಯಾವ ರೀತಿ ಹೈಕೋರ್ಟ್ ಸರ್ಕಿಟ್ ಬೆಂಚ್ ಇರ್ಬೋದು, ಪರ್ಮನೆಂಟ್ ಬೆಂಚ್ ಇರ್ಬೋದು, ಅದ್ರ ಹಿಂದಿನ ಸಂಘರ್ಷಗಳಿರ್ಬೋದು, ಹಿಂದಿನ ಸಂಗತಿಗಳಿರ್ಬೋದು. ಈಗ ತಾವು ಹೇಳಿದಾಗೆ ಸ್ವಲ್ಪ ಇಟ್ ಲುಕ್ಸ್ ಅನೆಕ್ಡೋಟಲ್ ಸರ್, ಇಟ್ ಸೌಂಡ್ಸ್ ವೆರಿ ಯುನೋ ಹಿಲೇರಿಯಸ್. ಬಟ್ ಅವಾಗಿನ ಸಂದರ್ಭದಲ್ಲಿ ಯಾವಾಗ ತಾವೆಲ್ಲರೂ ಮನೆ ಹೊರಗಡೆ ಪ್ರತಿಭಟನೆ ಮಾಡೋದಿರ್ಬೋದು ಅಥವಾ ತಾವು ಸ್ಟ್ರೈಕಿಗೆ ಕೂತಿರ್ಬೋದು, ಆವಾಗ ನಿಮ್ಮ ಹೋರಾಟ ಪ್ರತಿಫಲವಾಗಿ ಇವತ್ತು ಎಲ್ಲ ಆಗಿದೆ. ಆ ನಿಮ್ಮ ಹೋರಾಟಕ್ಕೆ ಕೂಡ ನಾನು ವೈಯಕ್ತಿಕವಾಗಿ ನಾನು ಯಾವಾಗಲೂ ಚಿರಋಣಿ ಇರ್ತೇನೆ. ಮತ್ತು ಅಫ್ಕೋರ್ಸ್ ನಿಮ್ಮೆಲ್ಲರ ಹೋರಾಟದಿಂದ ಇವತ್ತು ಎಲ್ಲ ಆಗಿರೋದು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, KIT ಇರ್ಬೋದು, ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಇರ್ಬೋದು, ಜಾಯಿಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಇರ್ಬೋದು, ಅದಕ್ಕೆ ಆಪ್ಲೇಟ್ ಅಥಾರಿಟಿ ಕೊಡಿಸೋದಿರ್ಬೋದು ಜ್ಯೂರಿಸ್ಡಿಕ್ಷನಲ್ಲಿ ಇರ್ಬೋದು, ಮತ್ತು ನಿಮ್ಮ ಕಮಿಷನ್ ಆಫ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ರಿಡ್ರೆಸಲ್ ಫೋರಮ್ಮು ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇವೆಲ್ಲ ಯಾಕೆ ಆಗ್ತಾ ಇದೆ, ನಿಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಪೀಠ ಇರ್ಬೋದು, ನಿಮ್ಮ ಬಾರ್ ಅಸೋಸಿಯೇಷನ್ ಬಿಲ್ಡಿಂಗ್ಗಳು ಇರ್ಬೋದು, ಇವೆಲ್ಲ ಯಾಕೆ ಆಗ್ತಾ ಇದೆ ಅಂದರೆ, ಇದು ಖರ್ಗೆ ಸಾಹೇಬರು ಧರಮ್ ಸಿಂಗ್ ಸಾಹೇಬರು ಮಾಡಿರೋದಲ್ಲ. ಇದು ಯಾವಾಗ ಜನರು ತಮ್ಮ ಮತದ ಸದುಪಯೋಗ ಮಾಡ್ಕೊಂಡು ಒಳ್ಳೆ ಜನರಿಗೆ ಸರಿಯಾದ ಸೂಕ್ತವಾದಂಥ ಸ್ಥಾನಮಾನ ಕೊಡ್ತಾರೆ ಆವಾಗ ಈ ಕೆಲಸಗಳಾಗುತ್ತೆ. ಯಾಕಂದರೆ ಹಿಂದಿನ ಬಾರಿ ಕೂಡ ನಾವು ಒಂದು ಪ್ರಯೋಗ ಮಾಡಿದ್ರು ನಮ್ಮ ಕಲಬುರಗಿ ಜನರು. ಖರ್ಗೆ ಸಾಹೇಬ್ರಂತ ಒಬ್ಬ ಕಾಯಕ ಯೋಗಿಗೆ ಅವ್ರಿಗೇನೋ ಒಂದು ಗಾಳಿ ಇತ್ತೋ ಏನೋ ಗೊತ್ತಿಲ್ಲ, ಆದರೆ ಒಂದು ಹೊಸದು ಏನಾದರೂ ಗಾಳಿ ಬೀಸ್ತಾ ಇದೆ, ಏನಾದರೂ ಹೆಚ್ಚಿನ ಡೆವಲಪ್ಮೆಂಟ್ ಆಗುತ್ತೆ ಅಂತ ಬಹುಶಃ ಜನರು ಭಾವಿಸಿದ್ರು. ಏನು ಈಗ 5 ಕಳೆದಿದೆ, 5 ಆದಮೇಲೆ ನಮ್ಮ ವಕೀಲರ ವೃತ್ತಿಗೂ ಏನೂ ಆಗಿಲ್ಲ, ಕಲಬುರಗಿ ಜನರಿಗೂ ಏನೂ ಆಗಿಲ್ಲ. ದಯವಿಟ್ಟು ನಾನು ತಮ್ಮ ಹತ್ರ ಕಳ್ಕಳಿ ಮನವಿ ಮಾಡ್ಕೋತಾ ಇದ್ದೆ. ತಾವು ಈ ಬಾರಿ ಹೊರಗೆ ಬಂದು ಜನರಲ್ಲಿ ಸ್ವಲ್ಪ ಅರಿವು ಮೂಡಿಸ್ಬೇಕಾಗ್ತದೆ. ಯಾಕಂದರೆ ನಿಮ್ಮ ಮಾತಿಗೆ ತೂಕ ಇದೆ ಸಮಾಜದಲ್ಲಿ, ತಮ್ಮ ಮಾತಿಗೆ ಬೆಲೆ ಕೊಡ್ತಾರೆ ಜನರು. ಅದು ಯಾರೇ ಇರ್ಬೋದು, ನಾನು ವಕೀಲರಿದ್ದೀನಿ, ನಾನು ಹೇಳ್ತಾ ಇದ್ದೀನಿ ಕಲಬುರಗಿನಲ್ಲಿ ಅಭಿವೃದ್ಧಿ ಆಗಿಲ್ಲ, ಅದಕ್ಕೆ
ನಾನು ಸಾಕಷ್ಟು ಸಾಕ್ಷಿಗಳು ನೋಡಿದ್ದೀನಿ, ನಾನು ನನ್ನ ನೋಡಿದ್ದೀನಿ, ನಾನು ನನ್ನ ಅನುಭವಿಸಿದ್ದೀನಿ ಅಂದರೆ ಒಂದು 10 ಜನ ಪ್ರಭಾವ ಬೀರ್ತವೆ. ಆಮೇಲೆ ನಾವು ಸುಮ್ಮನೆ ಹೇಳಿ ಅಂತಲೂ ಹೇಳ್ತಾರೆ, ತುಲಾಭಾರ ಮಾಡಿ. ಯಾವಾಗ ನಾನು ಹೇಳ್ದಂಗೆ ತಮ್ಮ ಮತದ ಆಶೀರ್ವಾದ ನಮ್ಮ ಪಕ್ಷಕ್ಕೆ ಸಿಕ್ಕಿದೆ, ನಮ್ಮ ವರಿಷ್ಠರಿಗೆ ಸಿಕ್ಕಿದೆ, ನಮಗೆ ಸಿಕ್ಕಿದೆ, ನಾವು ಯಾವಾಗಲೂ ಕೂಡ ನಿಮ್ಮ ಮನೆ ಮಕ್ಕಳ ಕೆಲಸ ಮಾಡಿದ್ದೀವಿ, ಕಲಬುರಗಿ ಹಿತದೃಷ್ಟಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೀವಿ. ಶರಣ್ ಪ್ರಕಾಶ್ ಸಾಹೇಬರು ಸುದೀರ್ಘವಾಗಿ ಹೇಳಿದ್ರು, ನಮ್ದು ESIC ಹಾಸ್ಪಿಟಲ್ ಇರ್ಬೋದು, ಸೆಂಟ್ರಲ್ ಯೂನಿವರ್ಸಿಟಿ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಪೊಲೀಸ್ ಟ್ರೈನಿಂಗ್ ಸೆಂಟರ್ ಇರ್ಬೋದು, ಕಲಬುರಗಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇರ್ಬೋದು, ಜಯದೇವ ಕಾರ್ಡಿಯಾಕ್ ಸೆಂಟರ್ ಇರ್ಬೋದು, ಕಿದ್ವಾಯ್ ಕ್ಯಾನ್ಸರ್ ಹಾಸ್ಪಿಟಲ್ ಇರ್ಬೋದು, ಟ್ರಾಮಾ ಸೆಂಟರ್ ಇರ್ಬೋದು, ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇರ್ಬೋದು, ಲೋವರ್ ಮುಲ್ಲಾಮಾರಿ ಇರ್ಬೋದು, ಬೆಣ್ಣೆತೋರ ಇರ್ಬೋದು, ನಾರಾಯಣಪುರ ಇರ್ಬೋದು, ಸನ್ನತಿ ಬ್ಯಾರೇಜ್ ಇರ್ಬೋದು, ಕಲಬುರಗಿ ಏರ್ಪೋರ್ಟ್ ಇರ್ಬೋದು, ಸಾಕಷ್ಟು ಇವತ್ತು ಹೊಸದಾಗಿ ನಮ್ಮ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಸ್ಗಳಾಗಿದೆ, ಮೊರಾರ್ಜಿ ದೇಸಾಯಿ ಶಾಲೆಗಳಾಗಿದೆ, ಆದರ್ಶ ವಿದ್ಯಾಲಯಗಳಾಗಿದೆ, ಇವೆಲ್ಲನೂ ಕೂಡ ನಮ್ಮದಿನಲ್ಲಾಗಿದೆ. ಇವೆಲ್ಲ ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಯಾಕಾಗ್ತಾ ಇದೆ ಅಂದರೆ ಕಲಬುರಗಿ ಇಸ್ ಗ್ರೋಯಿಂಗ್, ಇಟ್ಸ್ ಎ ಗ್ರೋಯಿಂಗ್ ಸಿಟಿ. ಮೊನ್ನೆ ಯಾವುದೋ ಔಟ್ಲುಕ್ನಲ್ಲಿ ಓದ್ತಾ ಇದ್ದೆ, ಒಂದು 2 ವರ್ಷದ ಹಿಂದೆ ಆ ಮ್ಯಾಗ್ಝಿನ್ನಲ್ಲಿ ಹೇಳ್ತಾ ಇದ್ದಾರೆ, ಕಲಬುರಗಿ ಇಸ್ ದ ಫಾಸ್ಟೆಸ್ಟ್ Tier 2 ಗ್ರೋಯಿಂಗ್ ಸಿಟಿ ಇನ್ ಇಂಡಿಯಾ ಅಂತ. ಅಂದರೆ ಗಣ್ಯ ವ್ಯಕ್ತಿಗಳೇ, ನಾವು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ, ಯಾಕೆ ಆಲ್ರೆಡಿ ನಮ್ಮ ಶರಣ್ ಪ್ರಕಾಶ್ ಅವರನ್ನು ವಿಸ್ತಾರವಾಗಿ ನೀಡಿದ್ದಾರೆ. ನಾವೀಗ ನಾವು ತಮ್ಮ ಹತ್ರ ಬಂದಿರೋದು, ನಾವು ಮತಯಾಚನೆ ಮಾಡಲಿಕ್ಕೆ ಬಂದಿದ್ದೀವಿ, ನಮ್ಮಲ್ಲಿ ಆಶೀರ್ವಾದ ಪಡ್ಕೊಂಡು ಕೇಳ್ಬೇಕಂತ ಬಂದಿದ್ದೀವಿ. ನಾನು ಕಳಕಡಿ ಬಂದಿದ್ದರೆ ನಾವೆಲ್ಲರೂ ಅಮೂಲ್ಯವಾದ ಮತವನ್ನು ನಮ್ಮನ್ನು ಹಾಕಿ ಎಲೆಕ್ಟ್ ಮಾಡಿಬಿಟ್ಟು ಆಶೀರ್ವಾದ ಮಾಡಬೇಕಂತ ನಮ್ಗೆ ಕೇಳ್ಕೊಳ್ಬೇಕು. ಈಗ ನಮ್ಮನ್ನು ಎಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ಅವರಿಬ್ಬರು ನಮ್ಮ ಇಬ್ಬರು ಹೇಳಿದ್ದಾರೆ ನಮಗೆ. ಸಮಯ ಬೇರೆ ಆಗಿದೆ, ಜಾಸ್ತಿ ಮಾಡೋದಿಲ್ಲ. ಎವರ್ ಸಿಂಗ್ ರಿಕ್ವೆಸ್ಟಿಂಗ್ ಪೀಪಲ್ ಟು ಸಪೋರ್ಟ್ ಮೀ ಇನ್ ಪ್ರೆಸ್. ಐ ರಿಕ್ವೆಸ್ಟ್ ಆಲ್ ಅವರ್ ಜಡ್ಜಸ್, ಸಾರಿ ಲಾಯರ್ಸ್, ಟು ಸೀ ಯುವರ್ ವೋಟ್ಸ್ ಹಿಯರ್. ಪ್ಲೀಸ್ ಸಪೋರ್ಟ್ ಅಂಡ್ ಪ್ರೆಸ್ ಅಸ್ ಟು ವಿನ್ ದಿಸ್. ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಆಗಿರ್ತಕ್ಕಂಥ ದುರ್ಗಲಿಂಗ್ ಪಾಟೀಲ್ ಅವರೇ ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ಧರ್ಮಣ್ಣ ಜೈನಾಪುರ್ ಅವರೇ ಮತ್ತು ಇನ್ನೊಬ್ಬ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಯಶೀಲ